ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರದ ವಿವೇಕಾನಂದ ಕ್ರೀಡಾಂಗಣದ ಆಧುನೀಕರಣ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಸಾರ್ವಜನಿಕರ ಒತ್ತಾಯ. ಸದೃಢ ಹಾಗೂ ಬಲಿಷ್ಠ ರಾಷ್ಟ್ರ ನಿರ್ಮಾಣಕ್ಕೆ ಪ್ರತಿಯೊಂದು ಊರಿನಲ್ಲೂ ಕ್ರೀಡಾಂಗಣ ಹಾಗೂ ತರಬೇತುದಾರರ ಅವಶ್ಯಕತೆ ಇದೆ. ಯುವಕರು ಸಮಾಜಘಾತುಕ ಕೆಲಸಗಳಲ್ಲಿ ತೊಡಗುವುದನ್ನು ತಪ್ಪಿಸುವ ಶಕ್ತಿ ಕ್ರೀಡೆಗಿದೆ. ಮಾನ್ಯ ಶಾಸಕರಾದ ಬಿ ಸತ್ಯನಾರಾಯಣರವರು 10 ವರ್ಷಗಳ ಹಿಂದೆ ಸಚಿವರಾಗಿದ್ದ ಕಾಲದಲ್ಲಿ ನಿರ್ಮಾಣಗೊಂಡ ಈ ಕ್ರೀಡಾಂಗಣ ಹಾಗೂ ವ್ಯಾಯಾಮ ಶಾಲೆ ಇದುವರೆಗೂ ಉನ್ನತೀಕರಣಗೊಳ್ಳದೆ ಹಾಳಾಗುತ್ತಿದೆ. ಈಗಾಗಲೇ ಗಮನಹರಿಸಿರುವ ಶಾಸಕರು ಕೂಡಲೇ ಅಧಿಕಾರಿಗಳಿಗೆ ಚುರುಕು ಮುಟ್ಟಿಸಿ ತ್ವರಿತಗತಿಯಲ್ಲಿ ನೆನೆಗೊಂದಿರುವ ಕ್ರೀಡಾಂಗಣದ ಕೆಲಸ ಮುಗಿಸಬೇಕೆಂಬುದು ಶಿರಾ ಜನತೆಯ ಒತ್ತಾಯ. ಕ್ರೀಡಾಂಗಣದಲ್ಲಿ ಕುಡಿಯುವ ನೀರು, ಸ್ತ್ರೀಯರಿಗೆ ಹಾಗೂ ಪುರುಷರಿಗೆ ಶೌಚಾಲಯ ಮತ್ತು ಹೈಮಾಸ್ಕ್ ದೀಪ ಅಳವಡಿಸದೆ ನಿರ್ಲಕ್ಷ್ಯ ತೋರುತ್ತಿರುವ ನಗರಸಭೆ ಅಧಿಕಾರಿಗಳ ಬೇಜವಾಬ್ದಾರಿಯ ಬಗ್ಗೆ ಸಾರ್ವಜನಿಕರು ಹಿಡಿಶಾಪ ಹಾಕುತ್ತಿದ್ದಾರೆ. ನಗರಸಭೆ ಅಧ್ಯಕ್ಷರು ಹಾಗೂ ಸದಸ್ಯರುಗಳು ತಮ್ಮ ವಾರ್ಡಿನಲ್ಲಿ ಅವಶ್ಯಕತೆ ಇಲ್ಲದ ಜಾಗದಲ್ಲಿ ಹೈಮಾಸ್ಕ್ ದೀಪ ಅಳವಡಿಸಿಕೊಂಡಿದ್ದಾರೆ. ಇಡೀ ಶಿರಾ ತಾಲೂಕಿನ ಏಕೈಕ ಕ್ರೀಡಾಂಗಣದಲ್ಲಿ ಹೈಮಾಸ್ಕ್ ದೀಪ ಅಳವಡಿಸದೆ ತಾರತಮ್ಯ ಮಾಡುತ್ತಿರುವ ಇವರು ನಮ್ಮ ಜನಪ್ರತಿನಿಧಿಗಳೇ ಎಂಬ ಅನುಮಾನ ಹುಟ್ಟುಹಾಕಿದೆ. ರಂಗನಾಥ ಅಂತ, ವಿವೇಕಾನಂದ ಕ್ರೀಡಾಂಗಣಕ್ಕೆ ವಾಯುವಿಹಾರಕ್ಕೆ ಬರ್ತಾ ಇದ್ದೀವಿ. ಇಲ್ಲಿ ಟಾಯ್ಲೆಟ್ ಸಮಸ್ಯೆಗಳು, ಆಮೇಲೆ ನೈಟು ಸಾಯಂಕಾಲ ಒಂದು ವಾಕ್ ಮಾಡ್ಬೇಕಾದ್ರೆ ಲೈಟಿಂಗ್ ಸಮಸ್ಯೆ, ವಿದ್ಯುತ್ ಸಮಸ್ಯೆ ಎಲ್ಲ ಇರೋದ್ರಿಂದ ಇದಕ್ಕೆ ಅನುಕೂಲ ಮಾಡಿಕೊಡೋದ ನಿವಾಸಿ. ನಾವು ಇಲ್ಲಿ ವೈಸೆ ತಂಡದ ಆಟಗಾರರೆಲ್ಲ ಇದ್ದೀವಿ. ಇಲ್ಲಿ ಮೊದಲನೇದಾಗಿ ಹೈಸ್ಕೂಲ್ ಫೀಲ್ಡಲ್ಲಿ ಏನು ಸಮಸ್ಯೆ ಅಂತ ಏನು ಅಂತ ಅಂದರೆ, ಹೈಸ್ಕೂಲ್ ಫೀಲ್ಡಲ್ಲಿ ಒಂದು ಟಾಯ್ಲೆಟ್ ರೂಮ್ ಇಲ್ಲ. ಇಲ್ಲೆಲ್ಲ ಫ್ಲಾಗ್ ಹಾಸ್ಟಿಂಗಿಗೆ ಅದಕ್ಕೆ ಅಂತ ಮಾತ್ರ ಬರ್ತಾರೆ. ಇಲ್ಲಿ ಫಂಕ್ಷನ್ಸ್ಗಳು ಮಾಡ್ತಾರೆ, ಸ್ಕೂಲ್ ಫಂಕ್ಷನ್ಸ್ಗಳು. ಹೆಣ್ಮಕ್ಳಿಗೆ ಒಂದು ಟಾಯ್ಲೆಟ್ಗೆ ಹೋಗೋದಕ್ಕೆ ಒಂದು ಟಾಯ್ಲೆಟ್ ರೂಮ್ ಇಲ್ಲ. ಇದ್ರ ಬಗ್ಗೆ ಯಾವ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ. ಇಲ್ಲಿ ನೈಟ್ ಟೈಮಲ್ಲಿ ಎಣ್ಣೆ ಆ ಥರ ಅಕ್ರಮ ಚಟುವಟಿಕೆಗಳು ನಡೀತವೆ. ಇಲ್ಲೊಂದು ಐ ಮಾಸ್ಕ್ ಹಾಕಬೇಕು. ಮತ್ತು ಇನ್ನು ಇಲ್ಲಿ ಜಿಮ್ ರೂಮ್ಗಳಿಗೆ ಎಕ್ವಿಪ್ಮೆಂಟ್ಸ್ಗಳಿಲ್ಲ. ಇದ್ರ ಬಗ್ಗೆ ಒಂದು ಸ್ವಲ್ಪ ನಮ್ಮ ಅಧಿಕಾರಿಗಳು ಏನಾದರೂ ಕ್ರಮ ಕೈಗೊಳ್ಬೇಕು. ಮತ್ತು ನಮ್ಮ ವೈಸಿಯ ತಂಡದಿಂದ ಸತ್ಯನಾರಾಯಣ ಅವ್ರಿಗೆ ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ ಸರ್, ಈ ಥರ ಸಮಸ್ಯೆಗಳಿದ್ದಾವೆ, ನೀವು ಬಗೆಹರಿಸ್ಕೊಡ್ಬೇಕು ಅಂತ. ಅವರು ಕೂಡ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಬಬ್ಬ ಅಂತ, ನಾನು ವೈಸಿಯ ತಂಡದ ಆಟಗಾರ. ನಾನು ಇಲ್ಲಿಂದ ಸುಮಾರು ಒಂದು 10 ವರ್ಷದಿಂದ ಫೀಲ್ಡಿಗೆ ಬರ್ತಾನೆ ಇದ್ದೀನಿ. ದಿನ ದಿನ ಫೀಲ್ಡಲ್ಲಿ ಬರೀ ಅಂದರೆ ಇಂಪ್ರೂವ್ಮೆಂಟ್ ಕಾಣೋದಕ್ಕಿಂತ ಹಾಳಾಗ್ತಿರೋದೇ ಜಾಸ್ತಿ ಕಾಣ್ತೀನಿ. ಮೇಯ್ನಾಗಿ ಇಲ್ಲಿ ಮೂಲಭೂತ ಸೌಕರ್ಯ ಅಂದರೆ ಇವಾಗ ಫಸ್ಟ್ ಇವಾಗೆಲ್ಲ ಇಲ್ಲಿ ಕ್ರಿಕೆಟ್ ಆಡ್ತಾರೆ, ಜಿಮ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅದು ಮೇಯ್ನಾಗಿ ಕುಡಿಯೋಕ್ಕೆ ನೀರಿರಲ್ಲ, ಅವ್ರು ನಮ್ಮ ಅಣ್ಣ ಹೇಳ್ದಂಗೆ ಶೌಚಾಲಯಗಳಿರಲ್ಲ. ಅದಕ್ಕಿಂತ ಮುಖ್ಯವಾಗಿ ಇಲ್ಲಿ ಮೇಯ್ನ್ ಒಬ್ಬರು ಇನ್ಚಾರ್ಜ್ ಅಂತ ಇಲ್ಲ. ಎಲ್ಲೋ ಗೇಟ್ ಇದೆ, ಎಲ್ಲೋ ಇದೆ. ಅಲ್ಲಿ ನಿಮಗೆ ಗೊತ್ತಿದ್ದಂಗೆ ಬ್ಯಾಸ್ಕೆಟ್ ಬಾಲ್ ಅಲ್ಲಿ ಗ್ರೌಂಡ್ ಇದ್ದರೆ ಅಲ್ಲಿ ಆ ಪೋಲ್ಗಳು ಅಲ್ಲಿದ್ದಾವೆ. ಅಂದರೆ ಇಲ್ಲಿಂದ ಅಲ್ಲಿ ಆಡ್ಕೊಂಡೋಗಿ ಆಡಬೇಕಾ? ಅಂದರೆ ಇಲ್ಲಿ ಇವ್ರು ತಾಂಡಿರೋ ಕಾರ್ಯಕ್ರಮಗಳು ಹೆಂಗೆ ಅಂದರೆ ಯಾವಾಗಲೂ ನೆಗ್ಲಿಜೆನ್ಸಿ ಜಾಸ್ತಿ. ಮತ್ತು ಇಲ್ಲಿ ಜಿಮ್ ಇನ್ಚಾರ್ಜು ಅಷ್ಟೇ, ಆ ಜಿಮ್ ಇರೋ ಐಟಮ್ಸು ಎಷ್ಟಿನಿಂದ ಬಂದೈತೋ ಗೊತ್ತಿಲ್ಲ. ಅಂದರೆ ಇಲ್ಲಿ ಜಿಮ್ ಇನ್ಚಾರ್ಜ್ ಬೇಕು, ಮತ್ತು ಇಲ್ಲಿ ಫಸ್ಟ್ ಮೇಯ್ನಾಗಿ ಬೇಕಾಗಿರೋದು ನೀರು ಮತ್ತು ಶೌಚಾಲಯ ಬೇಕು. ಇಲ್ಲಿ ಆಡೋರಿಗೆ ಗೇಟಲ್ಲಿ ಗೇಟಲ್ಲಾಗಲಿ ಎಲ್ಲೇ ಆಗಲಿ ರಾತ್ರಿ ಹೊತ್ತು ಆಗ್ತಿದ್ದಂಗೆ ಇಲ್ಲಿ ಒಂದು ಫಸ್ಟ್ ಲೈಟ್ ಬೇಕು. ಎಲ್ಲ ಕಡೆ ಬೆಳಕನ್ನೋದೇ ಬೇಕು. ಬೆಳಕಿಲ್ಲ ಅಂದರೆ ಕತ್ಲಲ್ಲಿ ಏನು ಮಾಡಿದ್ರು ಗೊತ್ತಾಗಲ್ಲ. ಇಲ್ಲಿ ಮೇಯ್ನ್ ಗೇಟು ಇಲ್ಲ, ಮತ್ತು ಯಾವುದೇ ಒಂದು ಕ್ರೀಡಾಂಗಣಕ್ಕೂ ಒಂದು ಪರ್ಫೆಕ್ಟ್ ಆಗಿರೋದು ಒಂದು ಮೈದಾನ ಇಲ್ಲ. ಶಿರಾ ಯುವಕರು ಇರೋದು ಇದೊಂದೇ ಫೀಲ್ಡು. ಈ ಪೊಲೀಸ್ ಅಥವಾ ಆರ್ಮಿಗೆ ಇದಕ್ಕೆ ಸೆಲೆಕ್ಷನ್ ಆಗೋದಕ್ಕೋಸ್ಕರ ಇಲ್ಲಿ ಒಂದು ಸ್ವಲ್ಪ ಟ್ರೈನಿಂಗಿಗೋಸ್ಕರ ಬರ್ತಾ ಇರ್ತಾರೆ. ಇಲ್ಲಿ ಯಾವುದೇ ಅವ್ರ ಯುವಕರಿಗೆ ಯಾವುದೇ ಸೌಕರ್ಯಗಳಿಲ್ಲ ಟ್ರೈನಿಂಗ್ ಮಾಡೋದಕ್ಕೆ ಅಥವಾ ನೈಟ್ ಟೈಮಲ್ಲಿ ಪ್ರಾಕ್ಟೀಸ್ ಮಾಡೋದಕ್ಕೆ ವಾಕಿಂಗ್ ಮಾಡೋದಕ್ಕೆ ಯಾವುದೇ ಸೌಕರ್ಯಗಳಿಲ್ಲ. ಮತ್ತು ಇಲ್ಲೆಲ್ಲ ನೋಡ್ಬೋದು ನೀವು, ಅಲ್ಲಿ ಕಾಣಿಸ್ತಾ ಇದೆ ಅದೇನೋ ಪೋಲು ಆ ಥರ ಎಲ್ಲ ಮಾಡಿದ್ದಾರೆ. ಅದೇನಕ್ಕೆ ಮಾಡಿದ್ದಾರೆ ಅಂತ ಇದುವರೆಗೂ ಗೊತ್ತಿಲ್ಲ. ಎಲ್ಲ ಅಕ್ರಮ
ಅದ್ರ ಬಗ್ಗೆ ಒಂದು ತನಿಖೆ ಮಾಡಬೇಕು. 10 ವರ್ಷದಿಂದ ಏನೇನೋ ಇಲ್ಲಿ ಫೀಲ್ಡಲ್ಲಿ ಕಾಮಗಾರಿಗಳಾಗಿದ್ದಾವೆ, ಅದ್ರ ಬಗ್ಗೆ ಒಂದು ತನಿಖೆ ನಡೀಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಕೇಳ್ಕೊಂತೀನಿ ನಾವು ಸತ್ಯನಾರಾಯಣ ಸರ್ ಅವ್ರಿಗೆ. ಸಿ ಟಿ ವಿ ಶಿರಾಕ್ಕೆ ಧನ್ಯವಾದಗಳು. ನಮ್ಮ ಒಂದು ಶಿರಾದ ಇತಿಹಾಸದಲ್ಲಿ ಉತ್ತಮವಾದ ಕ್ರೀಡಾಂಗಣ ಮಾಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಶ್ರೀಮಾನ್ ಬಿ ಸತ್ಯನಾರಾಯಣ ಅವರು ಏನು ಮೊದಲ ಬಾರಿಗೆ ಅವರು ಮಂತ್ರಿಯಾದರು ಆ ಒಂದು ದಿಸನೇ ಅವರು ತೀರ್ಮಾನ ಮಾಡಿದರು ನಮ್ಮ ಯುವಕರಿಗೆ ಒಂದು ಇಲ್ಲಿ ಕ್ರೀಡಾಂಗಣ ಕೊಡಬೇಕು, ಆ ಕ್ರೀಡಾಂಗಣಕ್ಕೆ ನಾನು ವಿವೇಕಾನಂದರ ಹೆಸರಿಟ್ಟು ಅದನ್ನು ಶುರು ಮಾಡಬೇಕು ಅಂತೇಳಿ ತುಂಬ ಅದನ್ನು ಸೀರಿಯಸ್ ತಗೊಂಡು ಆ ಸರ್ಕಾರದ ಒಂದು ಗಮನಕ್ಕೆ ತಂದು ಪಾಪ ಆ ಒಂದು ಇದರಲ್ಲಿ ಸುಮಾರು 20-25 ವರ್ಷ ಮುಂಚೆ ಪ್ರಥಮ ಬಾರಿಗೆ ಎಮ್ ಎಲ್ ಆದಾಗ ಪ್ರಥಮ ಬಾರಿ ಮಿನಿಸ್ಟರ್ ಆದಾಗ ಫಸ್ಟ್ ವರ್ಕ್ ಅವ್ರು ತಗೊಂಡಿದ್ದು ಇದನ್ನು ಕ್ರೀಡಾಂಗಣನ. ಸೊ ನಾನು ವೈಯಕ್ತಿಕವಾಗಿ ನಾನು ಆತ್ಮೀಯ ಸ್ನೇಹಿತನಾಗಿ ಅವರಿಗೆ ಮತ್ತು ನಮ್ಮ ಎಲ್ಲ ಶಿರಾ ತಾಲೂಕಿನ ಬಂಧುಗಳ ಪರವಾಗಿ ಎಮ್ ಎಲ್ ಎವರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. ಇನ್ನೊಂದು ಎರಡನೇ ಪಾಯಿಂಟು ನಾನು ಅವ್ರ ಬಗ್ಗೆ ಹೇಳೋದಾದರೆ ಎಷ್ಟೇ ಒತ್ತಡ ಇದ್ರೂ ನಾವು ಅವ್ರು ಕೇಳ್ಕೊಂಡಾಗ ನಾವು ಕಂಪ್ಲೀಟ್ ಎಲ್ಲ ಡಾಕ್ಟರ್ಸ್ ಎಲ್ಲ ಹೋಗಿದ್ವಿ ಮತ್ತು ನಮ್ಮ ಯುವಕರೆಲ್ಲ ಬಂದಿದ್ದರು. ಸೊ ಇಮಿಡಿಯೇಟಾಗಿ ಜಯಲಕ್ಷ್ಮಿ ಅವರು ಏನೀಗ ನಮ್ಮ ಜಿಲ್ಲಾ ಕ್ರೀಡಾಧಿಕಾರಿ ಇದ್ದಾರೆ ಯುವಜನೆ ಮತ್ತು ಕ್ರೀಡಾಧಿಕಾರಿಗಳು ಅವ್ರನ್ನ ಸಂಪರ್ಕ ಮಾಡಿ ನೋಡಿ ನಾಳೆಗೆ ನೀವು ಮೀಟಿಂಗ್ ಕರಿಬೇಕು ಅಂತೇಳಿ ಎಲ್ಲ ಕಂಪ್ಲೀಟ್ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಎಮ್ ಯಾರು ಟಿ ಪಿ ಆಫೀಸರು ಮತ್ತು ಇದರ ಮುನ್ಸಿಪಲ್ ಕಮಿಷನರು ಮತ್ತು ಬೇರೆ ಬೇರೆ ಆಫೀಸರ್ಸ್ ಯಾರಿದೆ ಅವ್ರನ್ನೆಲ್ಲ ಕರೆಸ್ಬಿಟ್ಟು ಅವರ ಒಂದು ಅಧ್ಯಕ್ಷತೆಯಲ್ಲಿ ಕೂಡ ಮೀಟಿಂಗ್ ಆಯಿತು ಸುಮಾರು 2 ತಿಂಗಳು ಮುಂಚೆ. ಸೊ ನ್ಯೂನತೆಗಳನ್ನ ಅದು ಫಸ್ಟ್ ಪರಿಶೀಲಿಸಿದ್ರು ಅವರು ಇನ್ಸ್ಪೆಕ್ಟ್ ಮಾಡಿ. ಸೊ ಇಂಥ ಒಂದು ಪರಿಸ್ಥಿತಿ ಬಂತಲ್ಲ ಅಂತೇಳಿ ಪಾಪ ಅವ್ರಿಗೆ ಒಂಥರ ಕಣ್ಣಲ್ಲಿ ನೀರು ಬಂತು. ನಾನು ಸ್ಟಾರ್ಟ್ ಮಾಡಿದ ಸ್ಟೇಡಿಯಮ್ಮು ಈ ಮಟ್ಟಕ್ಕೆ ಹೋಗ್ಬಿಟ್ಟಿದೆಯಲ್ಲ, ಯಾಕೆ ಹಿಂಗಾಯಿತು, ಏನು ಮುಂದೆ ಕೇರ್ ಮಾಡ್ಬೋದು ಅಂತೇಳಿ ಒಂದೊಂದ ವಿವರವಾಗಿ ತೊಗೊಂಡ್ರೆ ಇಲ್ಲ ಏನು ಸಮಸ್ಯೆ ಅಂತೇಳಿ. ಸೊ ಫಸ್ಟು ಅವರು ಹೇಳಿರ್ತಕ್ಕಂಥದ್ದು ಇಲ್ಲಿ ಏನು ನಮ್ಮ ಬೆಳಗ್ಗೆ ಹೊತ್ತು ವಾಕ್ ಎಲ್ಲ ಬರ್ತಾರೆ ಅವರಿಗೆ ಒಂದು ಈ ಪ್ಲ್ಯಾಟ್ಫಾರಮ್ ಏನಿದೆ ಈ ಪ್ಲ್ಯಾಟ್ಫಾರ್ಮ್ಗೆಲ್ಲ ಒಂದು ಸ್ಟೋನ್ ಹಾಕ್ಸ್ಬೇಕು ಗ್ರ್ಯಾನೈಟ್ ಸ್ಟೋನ್ಸು, ಸೊ ದಟ್ ಎಲ್ಲ ಒಂದು ಯೋಗ ಮಾಡೋ ಥರ. ಆ ಪ್ಲ್ಯಾಟ್ಫಾರ್ಮ್ ಪಕ್ಕ ಏನು ಜಾಗ ಇದೆ ಅಲ್ಲಿ ಆ ಕಡೆ ಕಡೆ ಸಿಮೆಂಟ್ ಮಾಡಿಸಿದ್ರೆ ಅಟ್ಲೀಸ್ಟು ಮಕ್ಕಳು ಯಾವ್ದಾರು ಕೂತ್ಕೊಳ್ತಾರೆ ಇದರಲ್ಲಿ ಏನು ಫಂಕ್ಷನ್ಗಳಾಗೆ. ಆಮೇಲೆ ಈ ಬಿಸಿಲು ಕಾಲದಲ್ಲಿ ಪ್ರೋಗ್ರಾಮ್ ಆಗ್ತವೆ ಸಾಮಾನ್ಯವಾಗಿ, ಈಗ ದಿನಾಚರಣೆ ಅವೆಲ್ಲ ಬಿಸಿಲಲ್ಲೇ ಆಗೋದು ಆಗಸ್ಟು ಇವನ್ನೆಲ್ಲ. ಸೊ ಅದಕ್ಕೊಂದು ಶೀಟ್ ಹಾಕ್ಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರು ಅವರ ಒಂದು ಎಮ್ ಎಲ್ ಎ ನಿಧಿಯಿಂದ ಪ್ರಥಮವಾಗಿ ನಮ್ಮ ಗ್ರ್ಯಾಂಡ್ ಇದಕ್ಕಿಂತಲೇ ಗ್ರ್ಯಾಂಟ್ ಮಾಡಿ 1 ಲಕ್ಷ ಗ್ರ್ಯಾಂಟ್ ಕೊಟ್ಟಿದ್ದಾರೆ. ಆ 1 ಲಕ್ಷ ಗ್ರ್ಯಾಂಟ್ ಈಗ ಡಿ ಸಿ ಅಕೌಂಟಲ್ಲಿ ಇದೆ. ಅದ್ರ ಮುಖಾಂತರ ಈಗ ಏನು ಒಳಗಡೆ ಸ್ಟೇಡಿಯಂ ಒಳಗಡೆಗೆ ಜಿಮ್ ಕೂಡ ಅವ್ರ ಕಾಲದಲ್ಲಿ ಸ್ಟಾರ್ಟ್ ಆಗಿದ್ದು ಅದನ್ನು ಕೂಡ ಸ್ಟಾರ್ಟ್ ಮಾಡಿಸ್ತಾ ಇದ್ದಾರೆ ಈಗ ಮೇಡಮ್ ಅವರು, ಜಯಲಕ್ಷ್ಮಿ ಮೇಡಮ್ ಅವರು. ಆಮೇಲೆ ಇಲ್ಲಿ ಪ್ಲ್ಯಾಟ್ಫಾರ್ಮ್ ಪಕ್ಕ ಆ ಕಡೆ ಈ ಕಡೆಗೆ ಸಿಮೆಂಟ್ ಮಾಡಿಸ್ಬಿಟ್ಟು ರಿಪೇರ್ಸ್ ಏನು ಸಣ್ಣ ಪಣ್ಣ ರಿಪೇರ್ಸು ಬಣ್ಣ ಸುಣ್ಣ ಅದನ್ನೆಲ್ಲ ಮಾಡಿಸ್ತಾರೆ. ಫಸ್ಟು ಇದನ್ನು ಇರ್ತಕ್ಕಂಥದ್ದನ್ನ ಮೇಂಟೈನ್ ಮಾಡಿ ಅಂತ ಫಸ್ಟ್ ಅವರು ಹೇಳಿದ್ದಾರೆ. ಸೆಕೆಂಡು ಬ್ಲೂ ಪ್ರಿಂಟ್ ಕೊಡಲಿಕ್ಕೆ ಹೇಳಿದ್ದಾರೆ ಅವರು ಸ್ಟೇಡಿಯಮ್ಗೆ, ಏನೋ ಒಂದು ಟ್ರ್ಯಾಕು ಮತ್ತು ಆ ಕಡೆ ಶೀಟ್ಗಳು ಮತ್ತು ಅದಕ್ಕೆ ಗೇಟು ಆ ಕಡೆಗೆ ಸೆಕ್ಯೂರಿಟಿ ನೀರಿನ ವ್ಯವಸ್ಥೆ. ಆಮೇಲೆ ಐಮಾಸ್ ಲೈಟ್ನ ನಮ್ಮ ಕಮಿಷನರ್ಗೆ ಹೇಳಿದರು. ಆಯಪ್ಪ ಅವ್ರ ಮೀಟಿಂಗೂ ಬಂದಿರಲಿಲ್ಲ, ಅವ್ರ ಅಸ್ಟೆಂಡ್ ಯಾರು ಬಂದಿದ್ದರು, ಅವ್ರು ನೋಟ್ ಮಾಡ್ಕೊಂಡು ಹೋಗಿದ್ದಾರೆ. ನಗರಸಭೆ ಇವತ್ತು ನಮ್ಮಿಂದ ಸೆಸ್ ಕಲೆಕ್ಟ್ ಮಾಡ್ತಾರೆ, 2% ಸೆಸ್ ಅವ್ರು ಕಲೆಕ್ಟ್ ಮಾಡ್ತಾರೆ. 2% ಸೆಸ್ ಕಲೆಕ್ಟ್ ಮಾಡಿದ್ದು ಯಾಕಂದ್ರೆ ಒಬ್ಬ ಮಾಜಿ ನಗರಸಭಾ ಸದಸ್ಯನಾಗಿ ಮಾತು ಹೇಳ್ತಿದ್ದೀನಿ. ಕ್ರೀಡಾಂಗಣ ಸೆಸ್ ಅಂತ ಕಲೆಕ್ಟ್ ಮಾಡ್ತಾರೆ, ಕ್ರೀಡಾಂಗಣ ಸೆಸ್ ಅವ್ರ ಅಕೌಂಟಲ್ಲಿ ಇರ್ತದೆ, ಎಲ್ಲೂ ಹೋಗಲ್ಲ. ನಾನು ಹೋಗಿ ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ಕೇಳಿದಾಗ ಇಬ್ಬರು ಏನಪ್ಪ ಹಿಂಗೆ ಮೀಟಿಂಗ್ ಆಯಿತು, ನೀನು ಐಮಾಸ್ ಲೈಟ್ ಹಾಕಿಕೆ ಎಮ್ ಎಲ್ ಎ ಹೇಳಿದ್ದಾರೆ, ಏನು ನೀನು ಮಾಡ್ತೀಯ ಅದಕ್ಕೆ ಅಂತ ಹೇಳಿದ್ಕೆ, ಇಲ್ಲ ಸ್ವಾಮಿ ನಾವು ದುಡ್ಡು ಅದನ್ನು ರಾಜ್ಯಕ್ಕೆ ಕಳಿಸ್ಬಿಟ್ಟಿದ್ದೀವಿ ಅಂತ ಹೇಳಿದ್ರು ಅವರು. ಅದು ರಾಜ್ಯಕ್ಕೆ ಕಳಿಸಿಲ್ಲ, ಯಾಕಂದ್ರೆ ಮೊನ್ನೆ ಇವ್ರನ್ನ ಯಾರು ನಮ್ಮ ಮಾಜಿ ಕೌನ್ಸಿಲರ್ ವಿನಯ್ ಅವ್ರನ್ನ ವಿಚಾರಿಸಿದಾಗ ಇಲ್ಲ ಸರ್ ಹಂಗೆ ಕಳ್ಸೋಕ್ಕೆ ಬರಲ್ಲ, ಅದು ಇಲ್ಲೇ ಇರ್ತದೆ, ಇದನ್ನು ವಿಚಾರಿಸ್ಬಿಟ್ಟು ಮತ್ತೆ ಒಂದು ಸರ್ ನಾವನ್ನ ಐಮಾಸ್ ಲೈಟ್ನ ಹಾಕ್ಸ್ತಕ್ಕಂಥ ಜವಾಬ್ದಾರಿ ಅವ್ರದೇ, ಅವ್ರು ಹಾಕ್ಸ್ಲೇಬೇಕು ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಮೇಡಮ್ ಕೂಡ ಲೆಟ್ರ್ ಕೂಡ ಬರೆದಿದ್ದಾರೆ, ಜಯಲಕ್ಷ್ಮಿ ಅವರು ನಗರಸಭೆಗೆ ಲೆಟ್ರ್ ಬಂದಿದೆ. ಆದ್ರೂ ಅದನ್ನು ಕೆಳಗಡೆಗೆ ಕಸದಕ್ಕೆ ಹಾಕ್ಕೊಂಡು ಕೂತ್ಕೊಂಡಿದ್ದಾರೆ. ಇಂಥ ನಗರಸಭೆ ಇದ್ದಾಗ ನಗರಸಭೆನ ಎಚ್ಚರಿಸಬೇಕಾದ ಜವಾಬ್ದಾರಿ ನಾಗರಿಕರದಿಗೂ ಇದೆ, ಮತ್ತು ನಿಮ್ಮಂಥ ಮೀಡಿಯಾ ಚಾನಲ್ದು ಕೂಡ ಇದೆ. ಸೊ ಅದು ಜವಾಬ್ದಾರಿ. ಸೊ ಅದೇ ರೀತಿ ಪಾಪ ನಾವು ಟಿ ಪಿಯನ್ನು ಅಪ್ರೋಚ್ ಮಾಡಿದಾಗ ನಮ್ಮ ಹಂಸಮಣಿ ಮತ್ತು ಶ್ರೀನಿವಾಸ್ ಅವರು 2 ಲಕ್ಷ ರೂಪಾಯಿನ ಸರ್ ಇವತ್ತೇ ರೆಡಿ ಇದೆ ಫಂಡು, ನೀವೇನು ಬೇಕಾದ್ರೆ ಕೆಲಸ ಮಾಡಿಸ್ಕೊಳ್ಳಿ ಅಂತೇಳಿ 2 ಲಕ್ಷ ರೂಪಾಯಿ ಫಂಡನ್ನು ತೆಗೆದಿಟ್ಬಿಟ್ಟಿದ್ದಾರೆ. ಸೊ ಅಂಥ ಒಂದು ಗ್ರಾಮೀಣ ಆಫೀಸೇನೇ ನಮಗೆ 2 ಲಕ್ಷ ರೂಪಾಯಿ ಕೊಡಬೇಕಾದ್ರೆ ಇದು ನಗರಸಭೆಗೆ ಸಂಬಂಧಪಟ್ಟಂಥ ಇದು ಸಂಸ್ಥೆ. ಒಂದು ಸ್ಟೇಡಿಯಂ ಅಂದರೆ ಒಂದು ಕ್ರೀಡಾಂಗಣ ಅಂದರೆ ಅದು ನಗರಸಭೆ ವ್ಯಾಪ್ತಿಯಲ್ಲೇ ಇದೆ, ನಗರಸಭೆ ವಾರ್ಡಲ್ಲೇ ಇದೆ. ಆ ವಾರ್ಡ್ಗೆ ಏನು ಡೆವಲಪ್ಮೆಂಟ್ ಬರ್ತದೆ, ಒಂದು ಕ್ರೀಡಾಂಗಣ ಆಗಲಿ, ಒಂದು ಪಾರ್ಕ್ ಆಗಲಿ, ಒಂದು ಲೈಬ್ರರಿ ಆಗಲಿ, ಇದನ್ನು ಡೆವಲಪ್ ಮಾಡ್ತಕ್ಕಂಥದ್ದು ಆದ್ಯ ಕರ್ತವ್ಯ ನಗರಸಭೆ. ಅದು ಅದನ್ನು ಅವರಿಗೆ ಅರ್ಥ ಆಗಿಲ್ಲ. ಅದು
ಅದು ಅರ್ಥ ಆಗೋದನ್ನು ತಾವು ಮುಟ್ಟಿಸ್ಬೇಕಾಗುತ್ತೆ ನಿಮ್ಮ ಮೀಡಿಯಾ ಕಡೆಯಿಂದ. ಹಂಗಾಗಿ ಐಮಾಸ್ ಲೈಟ್ನ ಅವ್ರು ಹಾಕಿಸ್ಲೇಬೇಕು. ಈಗ ಲೆಟ್ರ್ ಕೂಡ ಎರಡನೇ ಲೆಟ್ರು ಬರ್ತಾ ಇದೆ ಇಲಾಖೆಯಿಂದ ಅವ್ರಿಗೆ. ಸೊ ದಯವಿಟ್ಟು ತಾವು ಸ್ವಲ್ಪ ಇಂಟ್ರೆಸ್ಟ್ ತೊಗೊಂಡ್ರೆ ಐಮಾಸ್ ಲೈಟ್ಗೆ ನಮ್ಮ ಯುವಕರು ಏನು ಕೇಳಿದ್ರು ಅದಾಗುತ್ತೆ. ಒಂದು ಲೈಟ್ ಆದರೆ ಅಟ್ಲೀಸ್ಟು ರಾತ್ರಿ ಹೊತ್ತವರು ಏನಾದರೂ ಕ್ರೀಡೆಗಳು ಲೇಟ್ ಆದಾಗ ಅದನ್ನು ಬೇಕಾದ್ರೆ ಆಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಅದು ಬೇಕೇ ಬೇಕು ಅಂತ ಹೇಳಿದ್ರು. ಆಮೇಲೆ ಕುಡಿಯೋ ನೀರಿನ ವ್ಯವಸ್ಥೆಗೆ ಸಂಪು ದೊಡ್ಡ ಸಂಪಿದೆ, ಸಂಪು ಪಾಳು ಬಿದ್ದಿದೆ. 24 ಗಂಟೆ ವಾಟರ್ ಸಪ್ಲೈ ಕೊಡೋಕ್ಕೆ ಎಮ್ ಎಲ್ ಎವರು ಹೇಳಿದ್ದಾರೆ. ಅದಕ್ಕೆ ಅದಕ್ಕೆ ಬೇಕಾದಂಥ ಮೋಟ್ರು ಗೀಟ್ರು ಎಲ್ಲ ವ್ಯವಸ್ಥೆ ಇದೆ. ಇಲ್ಲೇನಾಗಿದೆ ರಂಗನಾಥ್ ಈಗ ತಾನೆ ಮಾತಾಡ್ರಿ ಮೇಡಮ್ ಅವ್ರ ಹತ್ರ ಎಲ್ಲ ಇದೆ. ಈ ಮನೆಗೆ ಯಜಮಾನ ಇಲ್ಲ, ಮನೆಗೆ ಯಜಮಾನ ಇಲ್ದಂಗೆ ಹಿಂಗೆ ಮನೆ ಹಾಳಾಗೋಗ್ತಾವೋ ಆ ರೀತಿ ಹಾಳಾಗೋಗಿದೆ. ಈಗ ಮನೆ ಯಜಮಾನನ ಅಟ್ಲೀಸ್ಟ್ ಚೇಂಜ್ ಮಾಡಿಕೊಡಿ ಅಂತ ಕೇಳಿದರೆ ಅಲ್ಲಿ ಅವ್ರು ಸ್ಟಾಫ್ ಇಲ್ಲ ಅಂತ ಅವರು. ಓನ್ಲಿ ವಾರ ಕೆಲಸದಲ್ಲಿ ಬಂದು ಹೋಗಪ್ಪ ಅಂತೇಳಿ ಎಮ್ ಎಲ್ ಎರೇ ಅವ್ನಿಗೆ ಹೇಳಿದರು. ಯಾರಿಗೆ? ಇಸ್ಮಾಯಿಲ್ ಸಾಬ್ರಿಗೆ, ಈಗ ಇರ್ತಕ್ಕಂಥ ಅಧಿಕಾರಿಗೆ. ಹೂ ಅಂತ ಒಪ್ಕೊಂಡಿದ್ದಾರೆ, ಅವ್ರ ಬೇಜವಾಬ್ದಾರಿ ಬರ್ತಾ ಇಲ್ಲ. ಸೊ ನನಗೆ ಕಷ್ಟ ಆಗುತ್ತೆ ಸರ್ ಅಂತ ಹೇಳಿದಾಗ ನಾವೀಗ ವಿದ್ಯಾ ಇಲಾಖೆ ಕೇಳ್ಕೊಂಡಿದ್ದೀವಿ. ಒಬ್ಬ ಟೀಚರ್ನ, ಪಿ ಟಿ ಟೀಚರ್ನ ವಾರಕ್ಕೆ ಒಂದು ಸರಿ ಅಥವಾ 2 ಸರಿ ಕೋಚಿಗೆ ಕಳಿಸಿ ಅಂತ. ನಮ್ಮ ಉದ್ದೇಶ ಏನು? ನಮ್ಮ ತಾಲೂಕಲ್ಲಿ ಯುವ ಪ್ರತಿಭೆಗಳಿದ್ದಾವೆ, ಆ ಯುವ ಪ್ರತಿಭೆಗಳಿಗೆ ನಾವು ಕೋಚಿಂಗನ್ನು ಕೊಟ್ಟು ಜಿಲ್ಲಾ ಮಟ್ಟಕ್ಕೆ ರಾಜ್ಯ ಮಟ್ಟಕ್ಕೆ ಕಳಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ, ನಮ್ಮ ಇದರಲ್ಲಿ ಇರ್ತಕ್ಕಂಥ ಪ್ರತಿಭೆಗಳನ್ನ ಉಪಯೋಗಿಸ್ಕೊಂಡು. ಸೊ ಅದಕ್ಕೆ ಅದು ಕೂಡ ಲೆಟ್ರ್ ಕೂಡ ವಿದ್ಯಾಲಯಕ್ಕೆ ಹೋಗಿದೆ. ಸೊ ನಿಮ್ಮ ಕಡೆಯಿಂದ ನಮಗೆ ಎರಡು ಸಹಾಯ ಆಗಬೇಕಾಗತ್ತೆ, ಮೀಡಿಯಾ ಕಡೆಯಿಂದ, ಒಂದು ನಗರಸಭೆ, ಒಂದು ವಿದ್ಯಾ ಇಲಾಖೆ. ಆದರೆ ಕೋಚ್ ಸಿಗ್ತಾರೆ ನಮಗೆ, ನಮ್ಮಂತಕ್ಕೆ ಐಮಾಸ್ ಲೈಟ್ ಸಿಗ್ತದೆ. ಮೂರನೇದಾಗಿ ನಮ್ಮ ಬಾಲು ಮತ್ತು ಸಂಘಟರು ಯಾರಿದ್ದಾರೆ, ಬಾಲು ಅಂತೇಳಿ ಆಚಾರ ಇದ್ದಾರೆ ಅವರು, ಯುವಕರ ಸಂಘರು. ನಮ್ಮ ಯಾರು ಮಧುಸೂದನ್ ಅಲ್ಲ, ಮಧುಸೂದನ್ ನಮ್ಮ ಏನು ಮಧುಸೂದನ್ ತೀರೋದ್ರು ಅವರ ಸ್ನೇಹಿತರು. ಆ ಮಧುಸೂದನ್ ಹೆಸರಲ್ಲಿ ಒಂದು ಇಂಡೋರ್ ಸ್ಟೇಡಿಯಂ ಮಾಡಬೇಕು, ಒಳಕ್ರೀಡಾಂಗಣ ಮಾಡಬೇಕು ಅಂತೇಳಿ ಎಮ್ ಎಲ್ ಎಯವರು ಅವತ್ತು ಅನೌನ್ಸ್ ಮಾಡಿದ್ದಾರೆ. ಇಂಡಿಪೆಂಡೆನ್ಸ್ ಡೇ ದಿವಸ ಓಪನ್ ಆಗಿ ಅನೌನ್ಸ್ ಮಾಡಿದರು. ಹಿಂಗೆ ಈ ರೀತಿ ಒಬ್ಬ ನಮ್ಮ ಭಾಳಷ್ಟು ಅವರು ಕ್ರೀಡೆಗಳನ್ನ ಮಾಡಿಸ್ತಾ ಇದ್ರು ಮಧುಸೂದನ್ನು. ಅವರ ಹೆಸರು ಆಗಿ ಇರಬೇಕು ಅಂತಂದರೆ ನಮಗೆ ಒಂದು ಸ್ಟೇಡಿಯಂ ಆಗಬೇಕು. ಆ ಒಂದು ಉದ್ದೇಶದಿಂದ ಆ ಸ್ಟೇಡಿಯಂ ಕೂಡ ಬ್ಲೂ ಪ್ರಿಂಟು ನನ್ನ ಪ್ಲ್ಯಾನಲ್ಲಿ ಕೂಡ ಕೇಳಿದ್ದೀನಿ. ಆಮೇಲೆ ಪರ್ಮಿಷನ್ನ ಭೇಟಿ ಮಾಡಿ ನಾನು 1 ಕೋಟಿ ರೂಪಾಯಿ ಗ್ರ್ಯಾಂಟ್ ನಾನು ಕೊಡಲೇಬೇಕಣ್ಣ ನೀನು ಅಂತ ಕೇಳಿದಾಗ ಅವರು ತುಂಬ ಸಂತೋಷ ಒಪ್ಕೊಂಡು, ಇಲ್ಲ ಸದ್ರೆ ನೀನು ಏನೇ ಕೇಳು ಸಿರಾಕ್ ನಾನು ಕೊಡ್ತೀನಿ ಅಂತೇಳಿ ಈಗಾಗಲೇ 50 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದಾರೆ ಸಿರಾ ಕ್ರೀಡಾಂಗಣಕ್ಕೆ. ಸೊ ಬ್ಲೂ ಪ್ರಿಂಟ್ ರೆಡಿ ಮಾಡಿ ಇರ್ತಕ್ಕಂಥ ಕ್ರೀಡಾಧಿಕಾರಿಗಳು ಎಮ್ ಎಲ್ ಎ ಅವ್ರ ಗಮನಕ್ಕೆ ತಂದು ಅಲ್ಲಿಂದ ಪರ್ಮಿಷನ್ ಗಮನಕ್ಕೆ ತಂದರೆ ಈ ಕ್ರೀಡಾಂಗಣಕ್ಕೆ ಒಂದು ಇದು ಬರುತ್ತೆ, ಒಂದು ಸ್ಥಿತಿಗತಿ ಇಂಪ್ರೂವ್ ಆಗುತ್ತೆ. ನಾವು ಏನು ಕನಸು ಕಂಡಿದ್ವಿ ಆ ಕ್ರೀಡಾಂಗಣ ಇಂಪ್ರೂವ್ ಆಗುತ್ತೆ. ಆಮೇಲೆ ಮಕ್ಕಳಿಗೆ ಆಡಲಿಕ್ಕೆ ಕ್ರಿಕೆಟ್ ಪಿಚ್ ಕೇಳಿದ್ವಿ ನಾವು ಯಾರನ್ನ ಸಾಹೇಬ್ರನ್ನ. ಈಗ 1 ಲಕ್ಷ ಗ್ರ್ಯಾಂಟಿ ಹೆಂಗೆ ಕೊಡ್ತೀವಿ ಅದಕ್ಕೆ ಜಾಸ್ತಿ ಏನಾಗಲ್ಲ, ಈ ಮಿಕ್ಕಿ ದುಡ್ಡಿನಾಗೆ ಸ್ವಲ್ಪ ಕ್ರಿಕೆಟ್ ಪಿಚ್ ಮಾಡಿಸ್ಕೊಡಿ ಅಂತ ಕೂಡ ಹೇಳಿದ್ದಾರೆ. ಸೊ ಅದು 1 ಲಕ್ಷದಲ್ಲಿ ಏನೇನು ಮಾಡಿಸ್ಬೋದು, 1 ಲಕ್ಷ ಪ್ಲಸ್ 2 ಲಕ್ಷ ಇವ್ರದ್ದು, ಯಾರು ಟಿ ಪಿ ಅವ್ರದ್ದು, 3 ಲಕ್ಷದಲ್ಲಿ ಕ್ರಿಕೆಟ್ ಪಿಚ್ ಕೂಡ ಮಾಡಿಸ್ಕೊಡೋಕೆ ಹೇಳಿದ್ದಾರೆ. ಅದನ್ನು ಕೂಡ ಮಾಡಿಸ್ಕೊಡೋಕ್ಕೆ ನಮಗೆ ಮನಸ್ಸಿದೆ. ಅದನ್ನು ಯಾವ ರೀತಿ ಪ್ಲ್ಯಾನ್ ಮಾಡಬೇಕು ಅಂತೇಳಿ ಈಗ ಮೇಡಮ್ ಅವರು ಮೀಟಿಂಗ್ ಕರೆದಿದ್ದಾರೆ, ವಿಜಯ ಜಯಲಕ್ಷ್ಮಿ ಮೇಡಮ್ ಅವರ ಆಫೀಸಲ್ಲಿ. ನಾನು ಮೀಟಿಂಗ್ ಹೋಗ್ತಿದ್ದೀನಿ, ಹೋಗಿ ಎಮ್ ಎಲ್ ಎ ಅವ್ರನ್ನ ಭೇಟಿ ಮಾಡಿ ಮುಂದಿನ ಒಂದು ಇದಕ್ಕೆ ಅಭಿವೃದ್ಧಿಗೆ ನಾವೆಲ್ಲ ಸೇರಿ ಒಂದು ಇದನ್ನ ಏನು ಪ್ಲ್ಯಾನ್ ಮಾಡೋಣ. ಜೊತೆಗೆ ಇದು ಟೀಮ್ ವರ್ಕ್, ಇದು ನಾವೇ ಯಾರನ್ನೂ ಅಲ್ಲಗಳೇ ಬೇಡ, ಏನಾಯಿತು ಅನ್ನೋದು ಬೇಡ, ಏನಾಗಬೇಕು ಅನ್ನೋದ್ರ ಬಗ್ಗೆ ಮಾತ್ರ ನಾವು ಯೋಚನೆ ಮಾಡೋಣ ಅಷ್ಟೇ. ಇದಕ್ಕೆ ನಮ್ಮ ಎಮ್ ಎಲ್ ಎ ಅವರ ಪೂರ್ತಿ ಸಹಕಾರ ಇದೆ, ಬೇರೆ ಅಧಿಕಾರ ಸಹಕಾರ ಇದೆ. ಬಟ್ ನಗರಸಭೆ ಮಲಗಿದೆ, ಆ ಮಲಗಿರ್ತಕ್ಕಂಥ ನಗರಸಭೆನ ಏಳಿಸ್ಬೇಕು ನೀವೆಲ್ಲ, ಒಂದು ಸ್ವಲ್ಪ ನಾವು ಗ್ರ್ಯಾಂಡ್ ತೊಗೊಂಡು ಕೆಲಸ ಮಾಡಿಸ್ಬೇಕು. ಸೊ ಇದ್ರ ಬಗ್ಗೆ ತಾವು ಇಷ್ಟೊಂದು ಗಮನ ವಹಿಸಿ ನಮ್ಮ ಊರಿನ ಬಗ್ಗೆ, ನಮ್ಮ ಕ್ರೀಡಾಂಗಣದ ಬಗ್ಗೆ ತಾವು ಬಂದು ನಮ್ಮನ್ನು ಸಂದರ್ಶನ ಮಾಡಿದ್ದಕ್ಕೆ ನಮ್ಮ ಎಲ್ಲ ಯುವಕರ ಪರವಾಗಿ, ಶಿರಾ ಜನತೆ ಪರವಾಗಿ, ಶ್ರೀ ಟಿ ವಿಗೆ ನಮ್ಮ ಧನ್ಯವಾದಗಳು ಅರ್ಪಿಸ್ತೀನಿ. ನಮಸ್ಕಾರ. ನನ್ನ ಹೆಸರು ರಂಗನಾಥ್ ಎಸ್ ಎಲ್ ಅಂತೇಳಿ. ನಾವು ಈ ಒಂದು ಸ್ಟೇಡಿಯಮಲ್ಲಿ ಸುಮಾರು 15 ವರ್ಷದಿಂದ ನಾವು ಇಲ್ಲಿ ವಾಕ್ಮೇಟ್ಸ್ ಆಗಿ ಸುಮಾರು ನಾವೆಲ್ಲ ಒಂದು 50 ಜನ ಫ್ರೆಂಡ್ಸ್ ಭಾಳಷ್ಟು ನಾವಿಲ್ಲೆಲ್ಲ ವಿಚಾರವಾಗಿ ಅಭಿವೃದ್ಧಿ ವಿಚಾರವಾಗಿ ತುಂಬ ಎಲ್ಲ ಸ್ನೇಹಿತರು ಒಟ್ಟಾಗಿ ಚರ್ಚೆ ಮಾಡ್ತಾ ಇರ್ತೀವಿ. ಈ ವಿಚಾರವಾಗಿ ಇವತ್ತಿನ ದಿವಸ ಏನಂದರೆ ತುಂಬ ಸ್ಟೇಡಿಯಮ್ ತುಂಬ ಹಾಳಾಗೋಗಿದೆ. ಯೂತ್ಸ್ ಅಂತೂ ಈ ಕಡೆ, ಯಾಕಂದರೆ ಒಂದು ಸ್ಟೇಡಿಯಮ್ಮಲ್ಲಿ ನಮಗೆ ಮಲ್ಟಿ ಜಿಮ್ಮು ಮತ್ತು ಇಂಡೋರ್ ಸ್ಟೇಡಿಯಮ್ ಇದ್ದರೆ ಎಲ್ಲ ಆಕ್ಟಿವಿಟೀಸು ನಡೆಯುತ್ತೆ. ಇಲ್ಲಿ ನಮಗೆ ಆ ಆಕ್ಟಿವಿಟೀಸು ನಿಂತೋಗ್ಬಿಟ್ಟಿದೆ. ಯೂತ್ಸ್ ಅಂತೂ ಪಾಪ ಅವರಿಗೆ ಬೇರೆ ವಿಧಿ ಇಲ್ಲದೆ ಬೇರೆ ಪ್ರೈವೇಟಲ್ಲಿ ಮಲ್ಟಿ ಜಿಮ್ಸ್ ಎಲ್ಲ ಇದೆ, ಅದಕ್ಕೆ ಸುಮಾರು 500 ರೂಪೀಸ್ ಪರ್ ಮಂತ್ ಕೊಟ್ಬಿಟ್ಟು ಅಲ್ಲಿ ಹೋಗ್ತಾ ಇದ್ದಾರೆ. ಪಾಪ ಬಡ ವಿದ್ಯಾರ್ಥಿಗಳಿಗೆ ಅಷ್ಟು ಕೊಡೋದಕ್ಕೆ ಆಗ್ತಾ ಇಲ್ಲ. ಆಗ್ತಾ ಇಲ್ದಿದ್ದಕ್ಕೆ ಅವ್ರು ಏನಾಗಿದೆ, ಪಾಪ ಬೇರೆ ವಿಧಿ ಇಲ್ಲದೆ ಬೇರೆ ಬೇರೆ ಆಕ್ಟಿವಿಟೀಸಲ್ಲಿ ತೊಡಗಿಸ್ಕೊಂಡಿದ್ದಾರೆ. ನಾನು ಅದಕ್ಕೆ ಈ ಮುಖಾಂತರ ನಮ್ಮ ಸರ್ಕಾರನಾಗಲಿ ಬೇರೆ ಅಧಿಕಾರಿಗಳನ್ನಾಗಲಿ ಕೇಳ್ಕೊಳ್ಳೋದೇನೆಂದರೆ, ದಯವಿಟ್ಟು ನೀವು ಯೂತ್ಸ್ನ ಗಮನದಲ್ಲಿಟ್ಟುಕೊಂಡು ಇದನ್ನು ಎಷ್ಟು ಇಂಪ್ರೂವ್ ಮಾಡಬೇಕೋ ಅದನ್ನು ಇಂಪ್ರೂವ್ ಮಾಡಿದ್ರೆ ಆದಷ್ಟು ಯೂತ್ಸು
ಹೆಚ್ಚಿನದಾಗಿ ಇಲ್ಲಿ ತೊಡಗಿಸ್ಕೋತಾರೆ. ಬೇರೆ ಅವರು ಬೇರೆ ಬೇರೆ ಆಕ್ಟಿವಿಟೀಸಲ್ಲಿ ಅವರು ತೊಡಗಿಸೋದಕ್ಕೆ ಸಾಧ್ಯ ಆಗಲ್ಲ. ಇಲ್ಲಿ ಅವರು ಮಲ್ಟಿ ಜಿಮ್ ಆಗ್ಬೋದು, ಇಂಡೋರಲ್ಲಿ ಟೇಬಲ್ ಟೆನ್ನಿಸ್ ಆಗ್ಬೋದು, ಶಟ್ಲ್ ಆಗ್ಬೋದು, ಬೇರೆ ಬೇರೆ ಆಕ್ಟಿವಿಟೀಸು, ಮತ್ತು ಈ ಔಟ್ಡೋರಲ್ಲಿ ಕ್ರಿಕೆಟ್ ಆಗ್ಬೋದು. ಒಟ್ಟಲ್ಲಿ ಅವರಿಗೆ ಮೈದಾನ ಚೆನ್ನಾಗಿತ್ತು ಅಂತಂದರೆ ಅವರಿಗೆ ಈ ಅಂದರೆ ಕ್ಲಾಸ್ ಅವರ್ಸ್ ಬಿಟ್ಟು ಆಟಕಾಡ್ಕೊಳ್ಳೋದಕ್ಕೆ ಭಾಳ ಈಸಿ ಆಗುತ್ತೆ, ಮತ್ತು ಅವ್ರು ಸಾಧನೆ ಮಾಡೋದಕ್ಕೂ ಭಾಳ ಈಸಿ ಆಗುತ್ತೆ. ಸಾಧನೆ ಅಂದರೆ ಅವ್ರು ಜಿಲ್ಲಾ ಮಟ್ಟದಲ್ಲಾಗ್ಬೋದು, ರಾಜ್ಯ ಮಟ್ಟದಲ್ಲಾಗ್ಬೋದು. ಈ ಕಬಡ್ಡಿ, ಖೋಖೋ ಹಿಂದೆ ನಾವು ನೋಡ್ತಿದ್ದಂಥ ಕಾಲದಲ್ಲಿ ನಮ್ಮ ಶಿರಾಯಿಂದ ಸುಮಾರು ಜನ ವಿದ್ಯಾರ್ಥಿಗಳು ಹೊರಗಡೆ ರಾಜ್ಯ ಮಟ್ಟಕ್ಕೆಲ್ಲ ಹೋಗಿ ರಾಷ್ಟ್ರ ಮಟ್ಟಕ್ಕೂ ಹೋಗಿರೋಂಥ ಉದಾಹರಣೆಗಳಿದ್ದಾವೆ. ಇಲ್ಲಿ ಟ್ರೈನರ್ ಇದ್ದು ಹಿಂದೆ ನನಗೆ ಕೊಳ್ದಂಗೆ ಇಸ್ಮಾಯಿಲ್ ಒಳ್ಳೆ ಟ್ರೈನರೇ, ಆ ಇಸ್ಮಾಯಿಲನ್ನು ಅಧಿಕಾರಿ ಇಲ್ಲಿಗೆ ಬಂದ್ಬಿಟ್ಟು ಇಲ್ಲಿ ಸ್ವಲ್ಪ ನಾವು ತುಂಬಾ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀವಿ. ಅವರ ಯೂತ್ ಸರ್ವಿಸ್ ಆಫೀಸರ್ ಜಯಲಕ್ಷ್ಮಿ ಅವ್ರಿಗೂ ಇದೇ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದು. ಈ ಒಂದು ವಿಚಾರದಲ್ಲಿ ಅವ್ರು ಏನು ಹೇಳ್ತಿದ್ದಾರೆ, ನಮ್ಮ ಮಾತವರು ಇಸ್ಮಾಯಿಲ್ ಕೇಳ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಕೇಳ್ತಾ ಇಲ್ಲ ಅಂದಮೇಲೆ ಅವ್ರನ್ನ ನೀವು ಕೆಲಸದಿಂದ ಬೇಕಾದ್ರೆ ಇದು ಮಾಡಿಬಿಡಿ. ಯಾಕಂದರೆ ಇವಾಗ ಎಮ್ ಎಲ್ ಎರು ಕೂಡ ಹೇಳಿದಾರಂತೆ ಅವ್ರನ್ನ ಇಲ್ಲಿ ವಾರದಲ್ಲಿ 3-4 ದಿವಸ ಬಂದು ಇದು ಮಾಡಿ ವಿಸಿಟ್ ಮಾಡಿ ಅಂತ. ಅವ್ರು ಅದು ಕೂಡ ಮಾಡ್ತಾ ಇಲ್ಲ. ಹಾಗಾಗಿ ಇಲ್ಲಿ ಏನಾಗಿದೆ ಅಂದರೆ ಆ ಕೊಂಪೆ ಆಗಿಬಿಟ್ಟಿದೆ. ಅದು ಸಂಜೆ ಹೊತ್ತು ನೀವು ಎಲ್ಲ ಬಂದು ನೋಡ್ಬೋದು, ರಾತ್ರಿ ಹೊತ್ತಂತೂ ಬೇರೆ ಬೇರೆ ಆಕ್ಟಿವಿಟೀಸ್ ಎಲ್ಲ ಭಾಳ ಇರುತ್ತೆ. ಹಾಗಾಗಿ ಇದನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು ಅಂದರೆ ಒಬ್ಬ ಒಳ್ಳೆ ಅಧಿಕಾರಿ, ಖಡಕ್ ಅಧಿಕಾರಿ ಬೇಕು. ಅದಕ್ಕೆ ಈ ಮುಖಾಂತರ ನಾನು ಸರ್ಕಾರನಾಗಲಿ ಅಧಿಕಾರಿಗಳನ್ನ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನ ಕೇಳ್ಕೊಳ್ಳೋದೇನೆಂದರೆ ದಯವಿಟ್ಟು ಇಲ್ಲಿ ಪರ್ಮನೆಂಟ್ ಆಗಿ ಒಬ್ಬ ಒಳ್ಳೆ ಅಧಿಕಾರಿ ಕೊಡಿ. ಆ ಅಧಿಕಾರಿ ಮುಖಾಂತರ ನಾವು ಕೆಲಸ ಮಾಡಿಸ್ಕೋತೀವಿ. ನಿಮ್ಮ ಕೈಲಿ ಆಗಿಲ್ಲ ಅಂದರೆ ಈ ವಿಚಾರವಾಗಿ ನೀವಿಲ್ಲ ನಾವು ಇದನ್ನು ಮಾಡೋದಕ್ಕಾಗಲ್ಲ ಅಂದರೆ ನಮ್ಮ ಹ್ಯಾಂಡ್ ಓವರ್ ಕೊಟ್ಬಿಡಿ. ನಾವು ಎನ್ ಜಿ ಒ ನಮ್ಮ ಮುಖಾಂತರ ನಾವು ಬೇಕಾದರೆ ನಾವು ಅಭಿವೃದ್ಧಿ ಮಾಡ್ತೀವಿ. ನಾವು ಎಲ್ಲ ನಾವು ಶೇರ್ ಮಾಡಿಕೊಂಡು ನಾವು ಇದನ್ನು ಅಭಿವೃದ್ಧಿ ಮಾಡ್ತೀವಿ, ಮಾಡಿ ತೋರಿಸ್ತೀವಿ. ಬೇಕಾದ್ರೆ 1 ಇಯರಲ್ಲಿ ನಾವು ಇದನ್ನು ಯಾವ ಮಟ್ಟಕ್ಕೆ ಅಂದರೆ ನಾವು ಒಳ್ಳೆ ಸ್ಟೇಡಿಯಂ ಮಾಡಿ ನಾವು ಇದನ್ನು ಬೇಕಾದ್ರೆ ನಿಮಗೆ ತೋರಿಸ್ಕೊಡ್ತೀವಿ. ಇದು ಏನಂದರೆ ನಿಮ್ಮ ಕೈಲಿ ಆಗಿಲ್ಲ ಅನ್ನೋ ಕಾಲದಲ್ಲಿ ನಮಗೆ ಕೊಡಿ. ಇದನ್ನು ದಯವಿಟ್ಟು ನೀವು ಇದನ್ನು ಈ ಮುಖಾಂತರ ನೀವು ಇದನ್ನು ಗಮನಿಸಿ ಇದನ್ನು ನಮಗೆ, ಯಾಕಂದರೆ ಎಲ್ಲ ಯೂತ್ಸ್ ಪರವಾಗಿ ನಾನು ಮಾತಾಡ್ತಾ ಇರೋದು. ಭಾಳಷ್ಟು ಯೂತ್ಸು ಬೇರೆ ಬೇರೆ ಆಕ್ಟಿವಿಟೀಸ್ ಅಲ್ಲಿ ಇದನ್ನು ನಾವು ಸ್ಟೇಡಿಯಂ ಬಂದು ಚೆನ್ನಾಗಿತ್ತು ಅಂದರೆ ಬೇರೆ ಆಕ್ಟಿವಿಟೀಸ್ಗೆ ಹೋಗೋದೇ ಇಲ್ಲ. ಹಾಗಾಗಿ ಇದನ್ನು ದಯವಿಟ್ಟು ಇದನ್ನು ನೀವು ಗಮನದಲ್ಲಿ ಇಟ್ಕೊಂಡು ಬೇಗನೆ ಇದನ್ನು ಒಬ್ಬ ಒಳ್ಳೆ ಅಧಿಕಾರಿ ಕೊಡ್ತೀವಿ ಅಂತ ನಾನು ಕೂಡ ಅಂದ್ಕೊಂಡಿದ್ದೀವಿ. ನಾ ಎಲ್ಲ ನಮ್ಮ ಸ್ನೇಹಿತರ ಪರವಾಗಿ ನಾನು ಕೇಳ್ಕೊಳೋದು ಏನಂದರೆ ಇಸ್ಮಾಯಿಲ್ನೇ ಇಲ್ಲಿ ಕೊಡಿ, ಅವನು ಒಳ್ಳೆ ಇಂಟೆಲಿಜೆಂಟ್ ಇದ್ದಾನೆ, ಒಳ್ಳೆ ನಾಲೆಡ್ಜ್ ಇದೆ ಇಸ್ಮಾಯಿಲ್. ಆ ಮುಖಾಂತರ ನಾವು ಇಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಈಸಿ ಆಗುತ್ತೆ. ಇನ್ನೇನು ಶಾಸಕರು ಕೂಡ ಏನಾರು ಫಂಡ್ಸ್ ಎಲ್ಲ ಕೊಡ್ತೀವಿ ಅಂತ ಹೇಳಿದಾರಂತೆ, ಒಳ್ಳೆ ಕೆಲಸ ಆಗಲಿ ಅಂತ. ಮತ್ತು ನಗರಸಭೆಯಿಂದ ಫಂಡ್ಸ್ ಬರುತ್ತೆ, ಅದು ಕೂಡ ಬಳಸ್ಕೊಂಡು ಒಳ್ಳೆ ಕೆಲಸ ಆಗಲಿ ಅಂತ ನಾನು ಕೂಡ ಕೇಳ್ಕೊತೇನೆ. ಇನ್ನೊಂದಾಗಿ ಶ್ರೀ ಟಿ ವಿನವ್ರಿಗೆ ಇದ್ರ ಬಗ್ಗೆ ಕಾಳಜಿ ವಹಿಸ್ಕೊಂಡು ಇದು ಏನು ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ಹೋಗ್ತಾ ಇದ್ದೀರಲ್ಲ ಅದಕ್ಕೆ ವಂದನೆಗಳು. ನಿಮಗೆ ಗೊತ್ತಿರೋ ಹಾಗೆ 1980 ಈ ಸ್ಟೇಡಿಯಂ ಹೇಗಿದೆ ಹಾಗೆ ಇದೆ. ಒಂದೇ ಒಂದು ಇಂಪ್ರೂವ್ಮೆಂಟ್ ಆಗಿರೋದು ಅಂದರೆ ಒಂದು ಸ್ಟೇಡಿಯಮ್ದು ಒಂದು ಬಂದಿದೆ, ಪ್ಲಸ್ ಜಿಮ್ ಒಂದು ಬಂದಿದೆ. ಆ ಜಿಮ್ ಎಲ್ಲ ಮುಂಚೆ ಎಲ್ಲ ಚೆನ್ನಾಗಿ ಉಪಯೋಗಿಸ್ಕೊಂಡು ಇದಾಗಿದೆ, ಈಗ ಹಾಳು ಬಿದ್ದೋಗಿದೆ. ಅದನ್ನು ರಿಪೇರಿ ಮಾಡಲಿಕ್ಕೆಲ್ಲ ಮೊನ್ನೆ ಎಮ್ ಎಲ್ ಎ ಸಾಹೇಬರೆಲ್ಲ ಬಂದು ನೋಡಿ ಅದ್ರ ಬಗ್ಗೆ ರಿಪೇರಿ ಮಾಡಲಿಕ್ಕೆ ಹೇಳಿದ್ದಾರೆ. ಅದು ಇಷ್ಟರಲ್ಲೇ ಆಗುತ್ತೆ. ಆಮೇಲೆ ಅವರು ಒಂದು ಕಾಳಜಿ ವಹಿಸ್ಕೊಂಡಿದ್ದಾರೆ. ಇಲ್ಲಿ ಆ್ಯಕ್ಚುಲಿ ಫುಟ್ಪಾರ್ಕ್ ಮಾಡಬೇಕು ಅಂತ ಒಂದು ಐಡಿಯಾ ಮಾಡ್ಕೊಂಡಿದ್ದಾರೆ. ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೋ ನೋಡೋಣ. ಅದನ್ನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಎಲ್ಲ ಕ್ರೀಡಾ ಇಲಾಖೆಗೂ, ಅಸಿಸ್ಟೆಂಟ್ ಡೈರೆಕ್ಟರ್ ಜಯಲಕ್ಷ್ಮಿ ಅವ್ರಿಗೆಲ್ಲ ಹೇಳಿದ್ದೀವಿ. ಅದನ್ನು ಒಂದು 200 meters ಟ್ರ್ಯಾಕ್ ಮಾಡಿ ಅಂತ ಹೇಳಿದ್ದೀವಿ. ಅದ್ರ ಬಗ್ಗೆನೂ ಸ್ವಲ್ಪ ಗಮನ ಹರಿಸಿ ಅದನ್ನು ಇಂಪ್ರೂವ್ಮೆಂಟ್ ಮಾಡಬೇಕು. ಯುವ ಜನತೆಗೆ ಆ್ಯಕ್ಚುಲಿ ಇರೋದು ಇಡೀ ಚಿರಾಗಿ ಇರೋದೇ ಇದೊಂದೇ ಕ್ರೀಡಾಂಗಣ. ನಿಮಗೆ ಗೊತ್ತಿರೋ ಹಾಗೆ ಇಷ್ಟು ದೊಡ್ಡ ಕ್ರೀಡಾಂಗಣ ಎಲ್ಲೂ ಸಿಗೋದಿಲ್ಲ. ನಮ್ಮ ಸಿರಾ ತಾಲೂಕು ತುಮಕೂರು ಡಿಸ್ಟಿಕ್ನಲ್ಲೇ ಇರತಕ್ಕಂಥ ಒಂದು ದೊಡ್ಡ ಕ್ರೀಡಾಂಗಣ, ಅದನ್ನು ನಮ್ಮ ಬಳಕೆ ಆಗ್ತಿಲ್ಲ. ಅದು ಬಳಕೆ ಆಗಲಿ, ಯುವ ಜನತೆಗೆ ಒಂದು ಒಂದು ಶಕ್ತಿ ಬರಲಿ, ಏನು ಇದನ್ನು ಯುಟಿಲೈಸ್ ಮಾಡಿಕೊಂಡು ರಾಜ್ಯ ಮಟ್ಟಕ್ಕೆ ರಾಷ್ಟ್ರ ಮಟ್ಟಕ್ಕೆ ಬೆಳೀಲಿ ಅಂತ ಹೇಳ್ತಾ ಅಲ್ಲ ಇದ್ರ ಬಗ್ಗೆ ಐಮಾಸ್ ಬಗ್ಗೆ ಎಲ್ಲ ಹೇಳಿದ್ದೀವಿ. ಅದ್ರ ಬಗ್ಗೆ ಅವರು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಹಾಕ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವರು ಇನ್ನೊಂದು ಸರಿ ಒಂದು ಲೆಟ್ರ್ ಕೊಡಿಸಿ ಅದನ್ನು ಹಾಕ್ಲಿಕ್ಕೆ ಪ್ರಯತ್ನ ಪಡ್ತೀವಿ. ಶ್ರೀ ಟಿ ವಿನವ್ರಿಗೂ ನಿಮ್ಮ ಒಂದು ಒಂದನೇ ಮಾಡ್ತಾ ನೀವು ಇದ್ರ ಬಗ್ಗೆ ಕಾಳಜಿ ವಹಿಸಿ ಇದನ್ನು ಕಾರ್ಯಗತ ಮಾಡಿ ಅಂತ ಹೇಳ್ತಾ ನನ್ನ ಮೊದಲಿಗೆ ಶ್ರೀ ಚಾನಲ್ ನಮ್ಮದೇ ಆದ ಚಾನಲ್ ಈ ಥರ ಒಂದು ಒಳ್ಳೆ ಕಾರ್ಯಗಳನ್ನ ಮಾಡ್ತಾ ಇರೋದಕ್ಕೆ ಅಭಿನಂದಿಸ್ತಾ, ನಾನು ಅರುಣ್, ಇಲ್ಲಿ ಸಿಮೆಂಟ್ ವ್ಯಾಪಾರಿ ಸಿರಾ. ಈ ಸ್ಟೇಡಿಯಮಲ್ಲಿ ನಾನು ನನಗೆ ಒಂದು ಹೈಸ್ಕೂಲ್ ಮಟ್ಟದಿಂದನೂ ಉಪಯೋಗಿಸ್ತಾ ಇದ್ದೀವಿ. ತುಂಬ ಆನಂದ ಈ ಸಿರಾ ತಾಲೂಕಿಗೆ ಇರೋಂಥ ಒಂದು ಒಳ್ಳೆ ಕ್ರೀಡಾಂಗಣ. ಈ ಕ್ರೀಡಾಂಗಣ ಅಭಿವೃದ್ಧಿ ಮಾಡೋದು ಎಲ್ಲ ಸಮಾಜದ ಮತ್ತು ಅಧಿಕಾರಿಗಳ ಮತ್ತು ರಾಜಕಾರಣಿಗಳ ಕರ್ತವ್ಯ, ಆದ್ಯ ಕರ್ತವ್ಯ. ಈಗ ಆರೋಗ್ಯಕರ ಸಮಾಜ ಇರಬೇಕು ಅಂತಂದರೆ
ಆರೋಗ್ಯಕರವಾದ ಯುವಕರು ಇರಬೇಕು. ಯುವಕರು ಆರೋಗ್ಯಕರವಾಗಿರಬೇಕು ಅಂತಂದರೆ ನಮಗೆ ಒಂದು ಒಳ್ಳೆ ಅಧಿಕಾರಿ, ಒಳ್ಳೆ ಸ್ಟೇಡಿಯಮ್, ಒಳ್ಳೆ ಕೋಚು, ಈ ಕ್ರೀಡಾಂಗ ಕ್ರೀಡೆಯಿಂದ ಒಳ್ಳೆ ಸಮಾಜ ನಿರ್ಮಾಣ ಆಗುತ್ತೆ ಅಂತ ನಮ್ಮಲ್ಲಿ ಎಲ್ಲ ಒಂದು ಮೂಲೆಯಲ್ಲಿ ಹೇಳುತ್ತೆ. ಕ್ರೀಡಾಂಗಣ ಅಭಿವೃದ್ಧಿಗೆ ನಮ್ಮ ಎಲ್ಲ ಈ ರೀತಿ ಒಂದು ಶ್ರೀ ಚಾನಲ್ ಅವರು ಇದನ್ನು ಒಂದು ಇನ್ಸ್ಟಿಗೇಟ್ ಮಾಡಿಕೊಂಡು ಇದೊಂದು ಕಾರ್ಯಕ್ರಮ ಮಾಡಿ ಎಲ್ಲರಿಗೂ ಹೆಚ್ಚೆತ್ತು ಈ ಕ್ರೀಡಾಂಗಣ ಅಭಿವೃದ್ಧಿ ಮಾಡೋದಕ್ಕಾಗಿ ಒಂದು ಹೆಜ್ಜೆ ಇಟ್ಟಿದ್ದಾರೆ. ಆ ಹೆಜ್ಜೆ ಮುಂದುವರೆದು ದೊಡ್ಡ ದಾಪುಗಾಲು ಹಾಕಿ ಮುಂದುವರೆದು ಇದು ಕ್ರೀಡಾಂಗಣ ತುಂಬ ಅಭಿವೃದ್ಧಿ ಕಾಣಲಿ. ಇದಕ್ಕೆ ಯಾವ್ಯಾವ ರೀತಿ ಮಾಡಬೇಕು ಅಂತ ನಮ್ಮ ಸ್ನೇಹಿತರು ಮತ್ತು ಯುವಕರು ಎಲ್ಲರೂ ಹೇಳಿದ್ದಾರೆ. ನಾನು ಹೇಳೋಂಥದ್ದು ಹೆಚ್ಚದೇನಿಲ್ಲ. ಇದಕ್ಕೆ ನಮ್ಮದಾದ ಒಂದು ಕೊಡುಗೆ ಏನು ಬೇಕೋ ಅದನ್ನು ನಾವು ಮಾಡೋದಕ್ಕೆ ಸಿದ್ಧ ಇದ್ದೀವಿ. ದಯವಿಟ್ಟು ಈ ಸರ್ಕಾರ ಎಚ್ಚೆತ್ತು, ಅಧಿಕಾರಿಗಳು ಎಚ್ಚೆತ್ತು, ಒಂದು ಸ್ವಲ್ಪ ಮೈ ಕೊಡುಕೊಂಡು ಈ ಕಾರ್ಯಕ್ಕೆ ಕೈ ಜೋಡಿಸ್ಲಿ. ನಮ್ಮ ಯುವಕರಿಗೆ ಒಂದು ಒಳ್ಳೆ ಭವಿಷ್ಯ ನಿರ್ಮಾಣ ಮಾಡೋದಕ್ಕೆ ಕ್ರೀಡೆಗೆ ಅಭಿವೃದ್ಧಿ ಆಗಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಂತೀವಿ. ಎಲ್ಲ ಒಂದು ಮೊನ್ನೆ ಓದಿದ್ದು ಕ್ರೀಡೆಯೊಳಗೆ ಗೆದ್ದು ಪದಕಗಳು ಗೆಲ್ತಾರಲ್ಲ ಒಲಿಂಪಿಕ್ಕಲ್ಲಿ, ಇದರಲ್ಲಿ ಕಾಮನ್ವೆಲ್ತ್ ಗೇಮ್ಸಲ್ಲಿ, ಆಗ ಆ ಸ್ಟೇಟಿಂದ ಕೋಟಿಗಟ್ಟಲೆ ದುಡ್ಡು, ಲಕ್ಷಗಟ್ಟಲೆ ದುಡ್ಡು ಅನೌನ್ಸ್ ಮಾಡ್ತಾರೆ ಕ್ರೀಡಾಪಟುಗಳಿಗೆ. ಯಾರೋ ಒಬ್ರು ಹೇಳಿದ್ರು ಆ ಕ್ರೀಡಾಪಟುಗಳು ಆಗಲೇ ಆಗಿದ್ದಾರೆ, ಗೋಲ್ಡ್ ಮೆಡಲ್ ತೊಗೊಂಬಿಟ್ಟಿದ್ದಾರೆ, ಅವ್ರಿಗೆ ಅಷ್ಟೊಂದು ದುಡ್ಡು ಕೊಡೋ ನೆಸಿಟಿ ಇಲ್ಲ. ಅದೇ ಥರ ದುಡ್ಡನ್ನ ಸಣ್ಣ ಸಣ್ಣ ಕ್ರೀಡಾಂಗಣಗಳಿಗೆ ಕೊಟ್ಟು ಮುಂದೆ ಬರೋ ಅಂಥ ಕ್ರೀಡಾಪಟುಗಳಿಗೆ ಯುವಕರಿಗೆ ಒಂದು ಟ್ರೈನ್ ಅಪ್ ಮಾಡಿದ್ರೆ ಇನ್ನೂ ಹೆಚ್ಚು ಪದಕ ಗೆಲ್ಲೋದು ನಮ್ಮ ದೇಶದ ಒಂದು ಇದನ್ನ ಬೆಳಗೋಂಥ ಚಾನ್ಸ್ ಇರುತ್ತೆ. ಆ ನಿಟ್ಟಲ್ಲಿ ಪ್ರತಿಯೊಬ್ಬರು ಯೋಚನೆ ಮಾಡಬೇಕು. ಸಣ್ಣದಾಗಿ ಯೋಚನೆ ಮಾಡ್ಬೋದು, ವಿಶಾಲವಾಗಿ ಯೋಚನೆ ಮಾಡಬೇಕು. ಈ ಇಂಡಿಯಾ ಎಂತೆಂಥ ಸಣ್ಣ ಕಂಟ್ರಿಗಳು ದೊಡ್ಡ ದೊಡ್ಡ ಕಂಟ್ರಿಗಳಿಗಿಂತ ಜಾಸ್ತಿ, ಅಂದರೆ ಭಾರತ ತುಂಬ ಅಗಾಧವಾದ ದೇಶ. ಸಣ್ಣ ಸಣ್ಣ ದೇಶಗಳಲ್ಲೂ ತುಂಬ ಮೆಡಲ್ಗಳು ತಾಂತವೆ. ಅವಾಗ ನಮಗೆಲ್ಲ ಒಂದು ಮೂಲೆಯಲ್ಲಿ ನಾಚಿಕೆ ಆಗುತ್ತೆ, ನಮ್ದು ಇಷ್ಟು ದೊಡ್ಡ ದೇಶ, ಇಷ್ಟು ಜನಸಂಖ್ಯೆ ಇಟ್ಕೊಂಡು ನಾವು ಮೆಡಲ್ ತಾಂತಿಲ್ಲ. ಯಾಕೆ ಮೆಡಲ್ ತಾಂತಿಲ್ಲ ಅಂದರೆ ನಮ್ಮ ಯೂತ್ಸಲ್ಲಿ ಅಲ್ಲ ಇರೋದು, ನಮ್ಮಲ್ಲಿ ಈ ಇಚ್ಛಾಶಕ್ತಿ ಕೊರತೆ ಇರೋದು ಅಧಿಕಾರಿಗಳಲ್ಲಿ ಮತ್ತು ರಾಜಕಾರಣಿಗಳಲ್ಲಿ. ಅವರು ಬರೀ ರಾಜಕಾರಣ ಮಾಡೋದ್ರಲ್ಲಿ ತೊಡಗ್ತಾ ಇದ್ದಾರೆ ಬಿಟ್ಟರೆ ದೇಶ ಬೆಳೆಸೋದಕ್ಕೆ ಯಾರೂ ಪ್ರಯತ್ನ ಪಡ್ತಿಲ್ಲ. ಅವರು ಒಂದು ಸಣ್ಣದೊಂದು ಗಮನ, ಒಂದು ಹುಲ್ಕಡ್ಡಿಯಷ್ಟು ಗಮನ ಕೊಟ್ಟರು ನಮ್ಮ ದೇಶದಲ್ಲಿ ಇನ್ನೂ ಹೆಚ್ಚು ಮೆಡಲ್ಗಳನ್ನ ತಗೊಂತಾರೆ ಅಂತ ಯುವಕರು ಇದ್ದಾರೆ, ಅವ್ರಿಗೆ ಟ್ರೈನ್ ಅಪ್ ಮಾಡಲಿ. ನಾನು ಅವಕಾಶ ಕೊಟ್ಟ ಶ್ರೀ ಚಾನಲ್ಗೆ ಮತ್ತೆ ಒಂದ್ಸರಿ ವಂದಿಸಿ, ಇಂಥವು ಬೇರೆ ಬೇರೆ ಕ್ಷೇತ್ರದಲ್ಲೂ ತೊಂದರೆ ಇದೆ ನಮ್ಮ ಸಿರಾದಲ್ಲಿ, ಎಲ್ಲ ಕ್ಷೇತ್ರದಲ್ಲೂ ಅವರು ಇವಾಗ ಮಾಡ್ತಾ ಇರೋ ಕಾರ್ಯಕ್ಕೆ ಶ್ಲಾಘನೆ. ಅವ್ರಿಗೆ ಮತ್ತೊಮ್ಮೆ ವಂದಿಸಿ, ಮಗದೊಮ್ಮೆ ವಂದಿಸಿ ನನ್ನ ಈ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಯಂಗ್ ಕ್ರಿಕೆಟರ್ ಅಸೋಸಿಯೇಷನ್ ವತಿಯಿಂದ ಪ್ರಥಮ ಬಾರಿಗೆ ಗಣೇಶ ಪ್ರತಿಷ್ಠಾಪನೆ. ಶಿರಾನಗರದ ವಿವೇಕಾನಂದ ಕ್ರೀಡಾಂಗಣದಲ್ಲಿ ಮೊದಲ ಬಾರಿಗೆ ಯಂಗ್ ಕ್ರಿಕೆಟರ್ ಅಸೋಸಿಯೇಷನ್ ವತಿಯಿಂದ ಕ್ರೀಡಾಂಗಣದಲ್ಲಿ ಗಣಪತಿಯನ್ನು ಪ್ರತಿಷ್ಠಾಪಿಸಿದ್ದಾರೆ. ಕ್ರೀಡಾಂಗಣದ ಸರ್ವಾಂಗೀಣ ಅಭಿವೃದ್ಧಿಯಾಗಲಿ ಎಂದು ಆಶಿಸುವ ಈ ತಂಡವನ್ನು ಮಾತನಾಡಿಸಿದಾಗ, ನಮಸ್ತೆ, ನನ್ನ ಹೆಸರು ವರುಣ್ ಅಂತ, ವೈಸಿಯ ತಂಡದ ಆಟಗಾರ. ನಾವು ವಿವೇಕಾನಂದ ಕ್ರೀಡಾಂಗಣದಲ್ಲಿ ಸುಮಾರು 12 ವರ್ಷದಿಂದ ಆಟ ಆಡ್ತಿದ್ದೀವಿ. ನಾವು ಇದೇ ಮೊದಲ ಬಾರಿಗೆ ಇಲ್ಲಿ ವಿಘ್ನೇಶ್ವರನ್ನು ಸ್ಥಾಪಿಸಿದ್ದೀವಿ. ವಿಘ್ನೇಶ್ವರ ಬಂದು ನಮಗೆ ವಿಘ್ನವನ್ನೆಲ್ಲ ಇಲ್ಲಿ ಇರೋ ವಿಘ್ನವನ್ನೆಲ್ಲ ನಿವಾರಿಸಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಮತ್ತು ಇಲ್ಲಿ ನಮ್ಮಲ್ಲಿ ಹುಡುಗರಿಗೆ ಕ್ರೀಡಾ ಮನೋಭಾವ ಬೆಳೀತಾ ಇಲ್ಲ, ಈ ಸ್ಪೋರ್ಟ್ಸ್ಗೆ ಒಂದು ಎನ್ವಿರಾನ್ಮೆಂಟ್ ಇಲ್ಲ. ಯಾಕಂದರೆ ಸ್ಟೇಡಿಯಮಲ್ಲಿ ಯಾವುದೇ ಥರ ಮೂಲಭೂತ ಸೌಕರ್ಯಗಳಿಲ್ಲ. ಹುಡುಗರಲ್ಲಿ ಒಂದು ಕ್ರೀಡಾ ಮನೋಭಾವ ಬರಬೇಕು ಅಂದರೆ ಅದಕ್ಕೆ ತಕ್ಕ ಎನ್ವಿರಾನ್ಮೆಂಟ್ ಬರಬೇಕು. ಎನ್ವಿರಾನ್ಮೆಂಟ್ ಇಲ್ಲದಲ್ಲದ್ರಿಂದ ಹುಡುಗರು ಬೇರೆ ಬೇರೆ ಥರ ಚಟಗಳಿಗೆ ಬಲಿಯಾಗ್ತಿದ್ದಾರೆ, ಹೊರಗಡೆ ಹೋಗೋದು. ಇಲ್ಲಿ ನಾವು ಕ್ರಿಕೆಟ್ ಆಡಿ, ವಾಲಿಬಾಲ್ ಆಡ್ತೀವಿ, ಮತ್ತೊಂದು ಇನ್ನೊಂದು ಕಬಡ್ಡಿ ಆಡಿ ನಮ್ಮ ದೇಹವನ್ನು ಸದೃಢವಾಗಿ ಇಟ್ಕೊಳ್ಳೋದ್ರಲ್ಲಿ ಕ್ರೀಡೆ ಅತ್ಯವಶ್ಯಕ ಪಾತ್ರವನ್ನು ವಹಿಸ್ತೈತೆ. ಇಲ್ಲಿ ಯಾವುದೇ ಥರ ಎನ್ವಿರಾನ್ಮೆಂಟ್ ಇಲ್ಲದಲ್ಲೇ ಇರೋದ್ರಿಂದ ಮಕ್ಕಳುಗಳು ಬೇರೆ ಥರ ಚಟಗಳಿಗೆ ಬಲಿ ಆಗ್ತಿದ್ದಾರೆ. ಇನ್ನೊಂದು ಮತ್ತೊಂದು ಹೊರಗಡೆ ಹೋಗೋದು, ಸಿಗರೆಟ್ ಸಿಗೋದು, ಇನ್ನೊಂದು ಕೆಟ್ಟ ಚಟಗಳಿಗೆ ಬಲಿ ಆಗ್ತಿದ್ದಾರೆ. ಮತ್ತು ನಾವಿಲ್ಲಿ ಸ್ಟೇಡಿಯಮಲ್ಲಿ ಒಂದು ಟಾಯ್ಲೆಟ್ ಇದೆ, ಆ ಟಾಯ್ಲೆಟು ಮೇಂಟೆನೆನ್ಸ್ ಇಲ್ಲದಲೇ, ಟಾಯ್ಲೆಟ್ ಇದೆ ಆದರೆ ಮೇಂಟೆನೆನ್ಸ್ ಇಲ್ಲ. ಅದಕ್ಕೆ ನಗರಸಭೆಯವರು ಇಬ್ಬರು ಪೌರ ಕಾರ್ಮಿಕರನ್ನ ಕಳಿಸಿ ಬೆಳಗ್ಗೆ ಸಂಜೆ
ಕ್ಲೀನ್ನೆಸ್ ಮೇಂಟೈನ್ ಮಾಡಿದ್ರೆ ಈ ವಾಯುವಿಹಾರಿಗಳಿಗೆ ಮತ್ತು ಕ್ರೀಡಾಪಟುಗಳಿಗೆ ಹೋಗೋದಕ್ಕೆ ಬರೋದಕ್ಕೆ ಒಂದು ಅನುಕೂಲ ಆಗುತ್ತೆ. ಏನೇ ಆದರೂ ಹೋಗಿ ಬಂದು ಯೂಸ್ ಮಾಡ್ಬೋದು. ಅದು ಯೂಸ್ ಮಾಡೋದ್ರಿಂದ ನಮಗೆ ಪ್ರಾಬ್ಲಮ್ ಆಗ್ತಿದೆ ಈ ವಾಯುವಿಹಾರಿಗಳಿಗೆ ಹಾಗೂ ಕ್ರೀಡಾಪಟುಗಳಿಗೆ. ಮತ್ತು ನೀರಿನ ವ್ಯವಸ್ಥೆ ಇಲ್ಲ ಇಲ್ಲಿ, ಅದು ಬೇಕು. ಕೆಲವೊಂದು ಮೂಲಭೂತ ಸೌಕರ್ಯಗಳು ಅತ್ಯವಶ್ಯಕವಾಗಿ ಬೇಕಾಗಿದೆ. ಮತ್ತು ಇಲ್ಲಿ ಈ ಸ್ಟೇಡಿಯಂಗೆ ವಾಚ್ಮ್ಯಾನ್ ಆಗಿ ತಿಪ್ಪೇಸ್ವಾಮಿ ಅವ್ರನ್ನ ಸುಮಾರು 18-19 ವರ್ಷದಿಂದ ಇಟ್ಟಿದ್ದಾರೆ. ನಾವು ಚಿಕ್ಕ ಹುಡುಗರಿಂದ ನೋಡ್ತಾ ಇದ್ದೀವಿ ಅವ್ರನ್ನ. ಅವ್ರು ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಅವ್ರ ಕೈಲಾಗಿದ್ದ ಮಟ್ಟಕ್ಕೆ. ಆದರೆ ಅವ್ರಿಗೆ ಯಾವುದೇ ಥರದ್ದು ಪರ್ಮನೆಂಟ್ ಆಗಲಿ ಇನ್ನೊಂದಾಗಲಿ ಮತ್ತೊಂದಿಲ್ಲ, ಖಾಲಿ ಟೆಂಪರರಿ ಬೇಸಿಸ್ ಮೇಲೆ ವರ್ಕ್ ಮಾಡ್ತಿದ್ದಾರೆ. ಹಂಗಾಗಿ ಅವ್ರನ್ನು ಪರ್ಮನೆಂಟ್ ಮಾಡಬೇಕು ಹಂಗೆ ನಾವು ಕೇಳ್ಕೊಂತ ನಾನು 2 ಮಾತುಗಳು ಮುಗಿಸ್ತೇನೆ. ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಹದಿನೇಳು ವರ್ಷಗಳ ಕಾಲ ಸೇವೆಯನ್ನ ಭಾರತೀಯ ಸೇನೆಯಲ್ಲಿ ಸಲ್ಲಿಸಿರ್ತಾರೆ. ಸನ್ಮಾನವನ್ನು ಸ್ವೀಕರಿಸ್ತಾ ಇರ್ತಕ್ಕಂಥ ಶ್ರೀಯುತ ಶ್ರೀಕಂಠಪ್ಪನವರಿಗೆ ಧನ್ಯವಾದಗಳು. ಗಣೇಶಪ್ಪನವರು ಇವರು 23 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿರ್ತಾರೆ. ಸನ್ಮಾನವನ್ನು ಸ್ವೀಕರಿಸ್ತಾ ಇರ್ತಕ್ಕಂಥ ಗಣೇಶಪ್ಪನವರಿಗೆ ಧನ್ಯವಾದಗಳು. ಮುಂದಿನ ಯೋಧರು ಮಹದೇವಯ್ಯ ಕೆಜೆ ಇವರು 17 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿರ್ತಾರೆ. ಸನ್ಮಾನ ಸ್ವೀಕರಿಸುತ್ತಿರುವ ಮಹದೇವಯ್ಯನವರಿಗೆ ತುಂಬ ಹೃದಯದ ಧನ್ಯವಾದಗಳು. ಮುಂದಿನದಾಗಿ ಜಯರಾಮಣ್ಣನವರು, ದಿವಂಗತ ಜಯರಾಮಣ್ಣನವರು, ಇವರ ಪುತ್ರರು ಆಗಮಿಸಿರ್ತಾರೆ. ದಯವಿಟ್ಟು ಅವರು ಸನ್ಮಾನವನ್ನು ಸ್ವೀಕರಿಸಬೇಕು ಅವರ ತಂದೆ ಪರವಾಗಿ. ಈ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನು ಸ್ವೀಕರಿಸಿದ ಎಲ್ಲ ವೀರ ಯೋಧರಿಗೂ ತುಂಬೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಒಂದು ಸನ್ಮಾನವನ್ನು ನಡೆಸಿಕೊಟ್ಟಂತಹ ಇದೇ ಗ್ರಾಮದ ಶ್ರೀಯುತ ಪಿ ದೊಡ್ಡಯ್ಯ ಮತ್ತು ಭದ್ರಮ್ಮ ಹಾಗೂ ಇವರ ಮಕ್ಕಳು ಮೊಮ್ಮಕ್ಕಳು ಇವರೆಲ್ಲರಿಗೂ ಕೂಡ ವಿನಾಯಕನ ಒಂದು ಕೃಪೆ ಸದಾ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.